जिला कांग्रेस समिति हिंदुळिद वर्गगळ विभागद वतियिंद इंदु कांग्रेस भवनदल्लि बेंगळूरु उत्तर जिला अध्यक्षराद एम राजकुमार अवरु नालक्कु पदाधिकारिगळिगे नेमकाति आदेश पत्र नीडिदरु। इदे संदर्भदल्लि अनेक मुखंडरु मातनाडि 2023 र चुनावणे सक्रियवागि क्षेत्रदल्लि संघटनेयन्नु बलगोळिसबेकु, कांग्रेस अधिकारक्के बरलु शक्ति मीरि केलस माडबेकु, यशवंतपुर विधानसभा क्षेत्रदल्लि कांग्रेस पक्ष अधिकारक्के तरबेकु, मने मनेगे तेरळि कांग्रेस पक्षवन्नु बेंबलिसबेकेंदु अरिवु मूडिसबेकु। ನಮಗೆ ನಾವು ಕೆಲಸವನ್ನು ಗುರುತಿಸಿ ನನಗೆ ಶಿಫಾರಸು ಮಾಡಿದಂಥ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಸಾಹೇಬ್ರು ಮತ್ತು ನಮ್ಮ ಓಬಿಸಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಆದಿತ್ಯ ರಮೇಶ್ವರ್ಗೂ ಮತ್ತು ನನಗೆ ಶಿಫಾರಸು ಮಾಡಿದಂಥ ಮತ್ತೊಬ್ಬರು ಬ್ಲಾಕ್ ಅಧ್ಯಕ್ಷ ಅಮೃತ್ಗೌಡರಿಗೂ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸಿ ಆದೇಶ ಮಾಡಿದಂಥ KPCC ಅಧ್ಯಕ್ಷ DK ಶಿವಕುಮಾರ್ ಸಾಹೇಬ್ರು ವಿಧಾನ ಪರಿಷತ್ನಾಗ ಸಿದ್ದರಾಮ ಸಾಹೇಬರು ಮತ್ತು ನಮ್ಮ OBC ಘಟಕದ ಜಿಲ್ಲಾಧ್ಯಕ್ಷರಂತ ರಾಜಣ್ಣರವರು ಈ ಮೂಲಕ ನಾನು ವಂದನೆ ತಿಳಿಸ್ತಾ ಇದ್ದೀನಿ। ಇವಾಗ ಏನು ನನಗೆ ಬ್ಲಾಕ್ ಅಧ್ಯಕ್ಷನ ಪೋಸ್ಟ್ ಮಾಡಿದ್ದಾರೆ, ಚುನಾವಣೆ ಹತ್ರ ಬರ್ತಾ ಇದೆ, ನನ್ನ ಕೈಲಾದಷ್ಟು ನಮ್ಮ ಬ್ಲಾಕಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿಕೊಂಡು ಸಂಘಟನೆ ಮಾಡ್ತೀವಿ। ಫಸ್ಟ್ ಕೃತಜ್ಞತೆ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಮತ್ತು ನಮ್ಮ ಇವನು ಪ್ರಸನ್ನ ಡಾಕ್ಟರ್ ಇವರು ಸುರೇಂದ್ರ ಅವರು ಇವರಿಂದ ಅವರು ಪ್ರೇರಣೆಯಾಗಿ ಇವತ್ತು ಕೊಟ್ಟಿದ್ದಾರೆ। ಆಮೇಲೆ ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಮೇಲೆ ಹೆಚ್ಚಿನ ಸ್ವಲ್ಪ ಜವಾಬ್ದಾರಿ ಕೊಟ್ಟಂಗೆ ಆಗುತ್ತೆ, ಜವಾಬ್ದಾರಿ ಯುತವಾಗಿ ಕೆಲಸ ಮಾಡ್ಕೊಂಡು ಓಡಾಡ್ತೆ। ನಿಮಗೆ ಪೋಸ್ಟಿಂಗ್ ಕೊಡ್ಸಿದ್ರೆ ಮುಖಂಡರಾಗಿ ನನಗೆ ಮೊದಲನೇದಾಗಿ ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಎಂ ರಾಜ್ಕುಮಾರ್ ಅವರಿಗೆ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ ನಾನು। ಮತ್ತೆ ಆಗಿ ನನಗೆ ಇವತ್ತು ಕಾಂಗ್ರೆಸ್ ಒಂದು ಘಟಕದಲ್ಲಿ ತವರೆಕೆರೆ ಭಾಗದ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ, ಹಾಗಾಗಿ ನಾನು ಇಲ್ಲಿಂದಾಚೆಗೆ ಹೆಂಗೆ ಮುಂದಕ್ಕೆ ಒಂದು ಸಂಘಟನೆಗಳಾಗಲಿ ಒಂದು ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಕಾಂಗ್ರೆಸ್ ಬೆಂಬಲಿಗಾಗಿ ನಿಂತ್ಕೊಂಡು ಮುಂದುವರಿಬೇಕು ಅಂತ ಇಚ್ಛೆಪಡ್ತೀನಿ। ಸರ್, ಇವತ್ತು 4 ಜನನ ಆಯ್ಕೆ ಮಾಡಿದ್ದೀರಾ, ಏನು ಉದ್ದೇಶಗಳು ನಿಂತ್ಕೊಂಡು ಆಯ್ಕೆ ಮಾಡಿದ್ದೀರಾ? ಸರ್, 4 ಜನನ OBC ಘಟಕದ ಬ್ಲಾಕ್ ಅಧ್ಯಕ್ಷನ ಯಶವಂತಪುರ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದೀವಿ। ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾಯಿದೆ, ಈ ಎಲೆಕ್ಷನ್ಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಮಾಡಿಸ್ಬೇಕು, ಪಕ್ಷ ಬಲಪಡಿಸ್ಬೇಕು, ಮುಂದಿನ ದಿನಗಳಲ್ಲಿ ರಾಜ್ಯದ ನಮ್ಮ ಪಕ್ಷ ಹಿಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ವಿಂಗ್ಗಳು ಎಷ್ಟು ವಿಂಗ್ ಇದ್ದಾವೆ ನಮ್ಮ OBC ಇರ್ಬೋದು, ಜನರಲ್ ವಾರ್ಡ್ ಇರ್ಬೋದು, ಮತ್ತು ಲೇಬರ್ ಸೆಲ್ ಆಗ್ಬೋದು, ಮೈನಾರಿಟಿ ಇರ್ಬೋದು, SC ಸೆಲ್ ಆಗ್ಬೋದು, ಎಲ್ಲ ಭಾಗಕ್ಕೂ ಇನ್ನೂ ಎಷ್ಟು ನಮಗೆ ಇನ್ನೂ ಮಾಡೋ ಅಂಥದ್ದಿದೆ ಎಲ್ಲ ವಿಂಗನ್ನು ನಾವು ಇವಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ। ಆದಷ್ಟು ಬೇಗ ಇನ್ನೊಂದು 15-20 ದಿವಸದಲ್ಲಿ ಎಲ್ಲ ವಿಂಗನ್ನು ಪಕ್ಷ ಜವಾಬ್ದಾರಿ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ। ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಪಕ್ಷ ನಾವು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ MLA ತರಲಿಕ್ಕೆ ನಾವು ಸಂಘಟನೆ ಯಾವ ಥರ ಮಾಡಬೇಕು ಅದನ್ನು ಮಾಡಿ